ಇದು ಅವರ ಜೀವನದಲ್ಲಿ ಬಂದಂತಹ ಎರಡನೇ ಹೆಸರಲ್ಲಿ ಇದನ್ನು ತಿಳಿದಾಕ್ಷಣವೇ ನೋಡಿದಾಕ್ಷಣವೇ ಶಂಕರ ಭಗವತ್ಪಾದರು ಶಂಕರರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಅವರಿಗೆ ಶಂಕರಾಚಾರ್ಯ ಶಂಕರ ಭಗವತ್ಪಾದ ಅಂತ ಹೆಸರಿಡ್ತಾರೆ. ಬಾಲಶಂಕರ ಸನ್ಯಾಸವನ್ನು ಸ್ವೀಕಾರ ಮಾಡಿದರು. ಅಲ್ಲಿಂದ ಗುರುಗಳ ಆದೇಶದಂತೆ ಭಗವದ್ಗೀತೆ ಬ್ರಹ್ಮಸೂತ್ರಗಳಿಗೆ ಹಾಸ್ಯವನ್ನು ತಾರೆ. ಅಲ್ಲಿಂದ ಆ ಕೆಲಸವನ್ನು ಆರಂಭ ಮಾಡ್ತಾ ಮಾಡ್ತಾ ಅಲ್ಲಿಂದ ನೇರವಾಗಿ ಕಾಶಿ ಕ್ಷೇತ್ರಕ್ಕೆ ಬರ್ತಾರಂತೆ. ಆವಾಗ ಅವರ ವಯಸ್ಸು ಎಷ್ಟು ಅಂತಂದ್ರೆ 11 ವರ್ಷ ಪ್ರಾಯ. ಯಾವಾಗ 8 ವರ್ಷ ಪ್ರಾಯ ಕೊನೆಯದಾಗಿತ್ತೋ ಸನ್ಯಾಸ ಸ್ವೀಕಾರ ಮಾಡಿದಾಗ ಇನ್ನೊಂದು 8 ವರ್ಷ ಅವರ ಆಯಸ್ಸಿಗೆ ಸೇರಿತು ಅಂತ ಪುರಾಣದಲ್ಲಿ ವರ್ಣನೆ ಮಾಡಿದ್ದಾರೆ. 8 16 ವರ್ಷವಾಯಿತು. 8 ವರ್ಷ ಮಾತ್ರ ಬದುಕಬೇಕಾಗಿತ್ತು ಶಂಕರರು. ಅವರು ಮಾಡಿದ ಸಾಧನೆಯಿಂದ ಇನ್ನೊಂದು 8 ವರ್ಷ ಸೇರಿ ಮನುಷ್ಯ 20 ವರ್ಷ ಬದುಕು. ಯಾಕೆಂದ್ರೆ ಅವರ ಸಾಧನೆ ಪರಮಾತ್ಮ ಸಾಧನೆಗೆ ಅನುಗುಣವಾಗಿ ಆಯಸ್ಸು ಕೊಟ್ಟುಕೊಂಡೇ ಬಂದ. ಶಂಕರರಿಗೆ 8 ವರ್ಷ ಆಯಸ್ಸು ಇದ್ದದ್ದು ಅವರ ಸಾಧನೆಯ ಕಾರಣದಿಂದ ಇನ್ನೊಂದು 8 ವರ್ಷ ಸೇರಿದೆ. 16 ವರ್ಷ ಪ್ರಾಯ, ಅದರಲ್ಲಿ 11.5 ವರ್ಷ ಪ್ರಾಯಕ್ಕೆ ನೇರವಾಗಿ ಕಾಶಿ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾರೆ. ಆ ಕಾಶಿ ಪಟ್ಟಣದಲ್ಲಿ ಮೊತ್ತ ಮೊದಲು ಭೇಟಿಯಾದದ್ದು ಕಾಶೀಪುರಾಧೀಶ್ವರಿಯಾದಂತಹ ಅನ್ನಪೂರ್ಣಿ ಎಂದರು. Yeah.
ಭಗವಾನ್ ಶಂಕರರ ಅವತಾರ ನಮ್ಮ ಕಣ್ಣ ಮುಂಭಾಗದಲ್ಲಿ ಆಗಿದೆ. ತಾಯಿ ಸ್ವರೂಪರಾದಂತಹ ಎಲ್ಲ ಭಕ್ತರು ಕೂಡ ಸೇರಿ ಆ ಮಗುವಿನ ತೊಟ್ಟಿಲು ತೂಗುವಂತಹ ಒಂದು ಸುಂದರ ದೃಶ್ಯ ನಾವೀಗ ಕಣ್ಣಾರ ಕಂಡಿದ್ದೇವೆ. ಅಂತಹ ಒಂದು ವಿಶೇಷವಾದಂತಹ ಲಕ್ಷಣಗಳನ್ನು ನಮಗೆ ಕೊಟ್ಟಂತಹ ಆಚಾರ್ಯರಿಗೆ ವಂದಿಸುತ್ತ ನಾವು ಸ್ವಲ್ಪ ತೊಟ್ಟಿಲು ತೂಗಿದ್ರೆ ಒಳ್ಳೆಯದು ಅಂತ ಕಾಣಿಸ್ತದೆ. ಚೋ 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 ತಾಲಿ ಚೋ 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 ತಾಲಿ ಚೋ 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 ಸುಕಂದನೆ ಲೋಕತ್ರಯ ಶಂಕರನವತಾರವಾಗಿ ಜಯ ಜೋ ಜೋ ಜೋ